ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದ್ರ ಕನ್ನಡ ಲುಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ನೆರಿಗೆ ಪ್ಯಾಂಟ್ನ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಸುತ್ತಲೂ ನೆರಿಗೆ ಕೊಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗೇ ಬಂದಿದೆ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಕಟ್ಟಿಂಗ್ ಕೂಡ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ಹಾಗೆ ಎಲ್ಲ ಥರದ್ದು ಟೈಲರಿಂಗ್ ವೀಡಿಯೋಸ್ ಸಿಗುತ್ತೆ ನನ್ನ ಚಾನಲಲ್ಲಿ. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಕೆಳಗಡೆ ಕಾಲ್ ಹತ್ರ ಪೀಸ್ ಬರುತ್ತಲ್ವ, ಆ ಪೀಸ್ನ ತೊಗೊಂಡಿದ್ದೀನಿ. ತೊಗೊಂಡು ಈ ರೀತಿ 1 ಇಂಚಷ್ಟು ಕ್ಯಾನ್ವಸ್ನ ಕಟ್ ಮಾಡಿಕೊಂಡು, ಕೆಳಗಡೆ 1/2 ಇಂಚಷ್ಟು ಬಟ್ಟೆನ ಮಡಚಿಬಿಟ್ಟು ಕ್ಯಾನ್ವಸ್ ಇಟ್ಟು ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಕೆಳಗಡೆ ಕಾಲ್ಭಾಗ ಏನು ಕಟ್ ಮಾಡ್ಕೊಂಡಿರ್ತೀವಿ ಆ ಭಾಗದ ಹತ್ರ ಈ ರೀತಿ ಕ್ಯಾನ್ವಸ್ನ ಕೆಳಗಡೆ ಭಾಗ ಕ್ಯಾನ್ವಸ್ ಇಟ್ಕೊಂಡು, ಅದ್ರ ಮೇಲಕ್ಕೆ ಸ್ವಲ್ಪ ಬಟ್ಟೆನ ಈ ರೀತಿ ಮಡಚಿಬಿಟ್ಟು, ಕೆಳಗಡೆ 1/2 ಇಂಚಷ್ಟು ಬಟ್ಟೆನ ಮಡಚಿಬಿಟ್ಟು ಕ್ಯಾನ್ವಸ್ ಮೇಲೆ ಮಡಚ್ಕೊಂಡು ಮೇಲೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಕೆಳಗಡೆ ಪಟ್ಟಿ ಸ್ವಲ್ಪ ದಪ್ಪ ಬರಬೇಕಲ್ವ, ಹಾಗಾಗಿ ಈ ರೀತಿ ನಾವು ಮಾಡ್ಕೋಬೇಕು. ನಿಮ್ಮಲ್ಲಿ ಕ್ಯಾನ್ವಸ್ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಕ್ಯಾನ್ವಸ್ ಇಲ್ಲ, ನಿಮಗೆ ಕ್ಯಾನ್ವಸ್ ಸಿಗ್ತಾ ಇಲ್ಲ ಅಂದರೆ ನೀವು 1/2 ಇಂಚಷ್ಟು ದಪ್ಪನಾಗಿ ಬಟ್ಟೆನೆ ಕಟ್ ಮಾಡಿಕೊಂಡು ಅದನ್ನು ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಕ್ಯಾನ್ವಸ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ಕಾಲು ಕೆಳಗಡೆ ಬರುತ್ತಲ್ವ ಇದು ಕಾಲ್ ಹತ್ರ, ಹಾಗಾಗಿ ಬೇಗ ಅಲ್ಲಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾರೆ. ನೀವು ದಪ್ಪನಾಗಿ ಸ್ವಲ್ಪ ಬಟ್ಟೆನ ಕೊಟ್ಬಿಟ್ಟು ಕೂಡ ಈ ರೀತಿ ಮಾಡ್ಕೋಬೋದು. ಆದಷ್ಟು ಕ್ಯಾನ್ವಸ್ ಸಿಗುತ್ತೆ ಅಂಗಡಿಲೆಲ್ಲ, ನಿಮಗೆ ಲೈನಿಂಗ್ ಎಲ್ಲ ತೊಗೊಳಕ್ಕೆ ಹೋಗ್ತೀರಲ್ವ ಆ ಥರ ಅಂಗಡಿಲೇ ಕ್ಯಾನ್ವಸ್ ಸಿಗುತ್ತೆ, ಒಂದ್ಸರಿ ಕೇಳಿ ತೊಗೊಳ್ಳಿ. ಈಗ ನೋಡ್ತಾ ಇರ್ಬೋದು ಮೇಲೊಂದು ಸ್ಟಿಚ್ ಹಾಕಿದ್ದೀನಿ, ಮತ್ತಾಗೆ ಕೆಳಗಡೆಯಿಂದ ಒಂದು ಸ್ಟಿಚ್ನ ಹಾಕೊತಾ ಇದ್ದೀನಿ. ನೀವು ಅದ್ರ ಮೇಲೆ ನಿಮ್ಗೆ ಯಾವ ರೀತಿ ಡಿಸೈನಾಗಿ ಏನಾದರೂ ಸ್ಟಿಚ್ ಬೇಕು ಅಂದರೂ ಕೂಡ ನೀವು ಹಾಕೋಬೋದು, ಇಲ್ಲ ಕೆಳಗಡೆ ಮೇಲೆ 1 ಸ್ಟಿಚ್ಚು ಮತ್ತು ಮಧ್ಯ ಕೂಡ 1 ಸ್ಟಿಚ್ಚು, 3 ಸ್ಟಿಚ್ ಹಾಕ್ಕೊಂಡ್ರೆ ಕೆಳಗಡೆ ದಪ್ಪನಾಗಿ ಚೆನ್ನಾಗಿ ಬರುತ್ತೆ. ಈಗ ಕೆಳಗಡೆ ಭಾಗ ಕ್ಯಾನ್ವಸ್ ಹಾಕಿ ಫಿನಿಷಿಂಗ್ ಆಯಿತು. ನೆಕ್ಸ್ಟ್ ಈಗ ನಾನು ಅದನ್ನು ಅಳತೆಗೆ ಇಟ್ಕೊತಾ ಇದ್ದೀನಿ. ನೀವು 1 ಇಂಚಷ್ಟು ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಕೆಳಗಡೆ 1 ಇಂಚಷ್ಟು ಬಟ್ಟೆ ಬಿಟ್ಬಿಟ್ಟು ಈ ರೀತಿ 1 ಸ್ಟಿಚ್ 2 ಸ್ಟಿಚ್ ಹಾಕ್ಕೋಬೇಕು. ಮೇಲ್ಭಾಗನೇ ಹಾಕ್ಕೊಂಡ್ರು ನಡೆಯುತ್ತೆ. ಈ ರೀತಿ ಸ್ವಲ್ಪ ಲೂಸಾಗೇ ಇದ್ದರೆ ಚೆನ್ನಾಗಿರುತ್ತೆ ಕಾಟನ್ ಪ್ಯಾಂಟು. ಇದು ನೆರಿಗೆ ಪ್ಯಾಂಟ್ ಅಲ್ವಾ, ಈ ಬೇಸಿಗೆ ಕಾಲದಲ್ಲೆಲ್ಲ ಸೆಕೆ ಈ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಫ್ರೀಯಾಗಿರುತ್ತೆ ಈ ಥರ ಪ್ಯಾಂಟು. ಈ ಟೈಮಲ್ಲಿ ಕಾಟನ್ದು ತುಂಬಾ ಸೂಟ್ ಆಗುತ್ತೆ ಬಟ್ಟೆ, ಈಗ ಸೆಕೆ ಕಾಲ ಅಲ್ವಾ, ಹಾಗಾಗಿ ಈ ಥರ ಕಾಟನ್ನಲ್ಲಿ ಸ್ಟಿಚ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಈಗ ಅದ್ರ ಮೇಲ್ಭಾಗನೇ 1 ಸ್ಟಿಚ್ ಹಾಕೊತಾ ಇದ್ದೀನಿ. ಈಗ 1 ಸೈಡು ಕೆಳಗಡೆ ಭಾಗ ಕಾಲು ಭಾಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ರೀತಿಯೇ ಕ್ಯಾನ್ವಸ್ ಅಟ್ಯಾಚ್ ಮಾಡಿಕೊಂಡು ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೊಂದು ಸೈಡು ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು 1 ಸೈಡ್ ಪೂರ್ತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡು ಕೂಡ ಅದೇ ರೀತಿ ನಾನು ಮಾಡ್ಕೊಂಡಿದ್ದೀನಿ, 2 ಸೈಡು ಕೂಡ ಕಂಪ್ಲೀಟ್ ಆಗಿದೆ. ಈಗ ಮಧ್ಯ ಅಟ್ಯಾಚ್ ಮಾಡಬೇಕು ನಾವು. ಈಗ ನೋಡ್ತಾ ಇರ್ಬೋದು ಆ ಸೈಡ್ ಮತ್ತು ಈ ಸೈಡ್ 2 ಸೈಡ್ದು ಆ ಸೆಂಟರ್ ಪೀಸ್ ಏನಿರುತ್ತೆ ಅದನ್ನು ಆಪೋಸಿಟಾಗಿ ಹಾಕ್ಕೋಬೇಕು. ಈ ರೀತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಆ ಸೈಡ್ದು ಮತ್ತು ಈ ಸೈಡ್ ಮಧ್ಯೆ ಏನು ನಾವು ಸೀಟ್ ಪಟ್ಟಿಗೆ ಕಟ್ ಮಾಡ್ಕೊಂಡಿರ್ತೀವಿ ಬಟ್ಟೆನ, ಅಲ್ಲಿ ರೀತಿ ಆಪೋಸಿಟ್ ಸೈಡಾಗಿ ಹಾಕ್ಕೊಂಡು ಮಧ್ಯೆ 2 ಜಾಯಿಂಟ್ ಮಾಡಿಕೊಂಡು 1 ಸ್ಟಿಚ್ನ ಹಾಕ್ಕೋಬೇಕು. 2 ಸೈಡು ಕಾಲ್ದು ಏನಿರುತ್ತೆ ಬಟ್ಟೆ ಆ 2 ಜಾಯಿಂಟ್ ಮಾಡ್ಕೋಬೇಕು. ಮೇಲ್ಭಾಗ ನಾವು ಸೀಟ್ಗೆ ಅಂತ ಸೈಡಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ 2 ಹತ್ರನೂ ಆಪೋಸಿಟಾಗಿ ಜಾಯಿಂಟ್ ಮಾಡಿದರೆ ಅದು ಕೂಡ ಫಿನಿಷಿಂಗ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಆಪೋಸಿಟಾಗಿ ಇಟ್ಕೊಂಡು ಫಿನಿಶ್ ಮಾಡ್ಕೊತಾ ಇದ್ದೀನಿ. 2 ಸೈಡ್ದು ಕೂಡ ಬಟ್ಟೆನ ಜಾಯಿಂಟ್ ಮಾಡುವಾಗ ನಾವು ಹಾಗೆ ಸಿಂಗಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಹೊಲಿಗೆ ಹಾಕೋ ಬದಲು ಈ ರೀತಿ ಒಂದು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ, ಆಗ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ, ಬೇಗ ಹೊಲಿಗೆ ಬಿಚ್ಚೋಗೋದಿಲ್ಲ. ನೆಕ್ಸ್ಟ್ ಈಗ 1 ಫೋಲ್ಡಿಂಗ್ ಆಯ್ತಲ್ವ, ಫೋಲ್ಡಿಂಗ್ ಆಗಿದ್ದು ಸ್ವಲ್ಪ ಬಟ್ಟೆ ಇತ್ತಲ್ವ ಅಲ್ಲಿ, ಅದನ್ನು ಹಾಗೆ ಬಟ್ಟೆಗೇ ಜಾಯಿಂಟ್ ಆಗಲಿ ಅಂತ ಮತ್ತು ಇನ್ನೊಂದು ಹೊಲಿಗೆ ಹಾಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಸೀಟ್ ಹತ್ರ 2 ಸೈಡ್ದು ಕೂಡ ಜಾಯಿಂಟ್ ಆಗಿದೆ ನೋಡಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ನಲ್ವ, ಅಲ್ಲಿ ಮೇಲಕ್ಕೆ ಇನ್ನೊಂದು ಹೊಲಿಗೆನ ಹಾಕ್ತಾ ಇದ್ದೀನಿ. ಅದರಲ್ಲೇ 1 ಸೈಡ್ 1 ಹೊಲಿಗೆ ಆಗಿತ್ತು, ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಹಾಗೆ ಬಟ್ಟೆಗೆ ಅಟ್ಯಾಚ್ ಮಾಡಿಬಿಟ್ಟು ಇನ್ನೊಂದು ಹೊಲಿಗೆ ಕೂಡ ಹಾಕ್ಕೊಂಡೆ. ಈಗ ಕೆಳಗಡೆ ಕಾಲು ಹತ್ರ ಏನು 2 ಕೂಡ ಕಂಪ್ಲೀಟ್ ಆಗಿದೆ ಡ್ರೆಸ್ಸಲ್ಲಿ, ಕೆಳಗಡೆ ಕಾಲು ಭಾಗ ಏನು ಬರುತ್ತೆ ಅದು 2 ಕೂಡ ಕಂಪ್ಲೀಟ್ ಆಗಿದೆ ಬಾಟಮ್ಮು. ನೆಕ್ಸ್ಟ್ ಈಗ ಮೇಲ್ಗಡೆ ಪಟ್ಟಿನ ಕಟ್ಕೊಂಡು ನಾವು ನೆರಿಗೆನ ಇಡಬೇಕಾಗುತ್ತೆ. ನೆಕ್ಸ್ಟ್ ಈಗ ಮೇಲ್ಭಾಗ ಪಟ್ಟಿನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ.
ನಾವು ಕೆಳಗಡೆ ಭಾಗ ಏನು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದು ಮೇಲ್ಗಡೆ ಈ ರೀತಿ ಜಾಯಿಂಟ್ ಮಾಡ್ಕೊಂತೀವಲ್ವಾ ಅಲ್ಲಿ ನೆಕ್ಸ್ಟ್ ಎರಡು ಎಲ್ಲಾನೂ ಸಮವಾಗಿರಬೇಕು ನಾಲ್ಕು ಪೀಸ್ ಇರುತ್ತೆ ನಾಲ್ಕು ಪೀಸ್ ಕೂಡ ಈ ರೀತಿ ಸಮವಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಮೇಲೆ ಪಟ್ಟಿನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡ್ತಾ ಇರಬಹುದು ಇದು ಜಾಯಿಂಟ್ ಪೀಸ್ ಬರುತ್ತೆ ಬಟ್ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇತ್ತು ಹಾಗಾಗಿ ಸಿಂಗಲ್ ಪೀಸೇ ಬಂದಿದೆ ಬಟ್ ಈಗ ಎಲ್ಲ ನಾವು ರೆಡಿ ಡ್ರೆಸ್ ತರ್ತೀವಲ್ವ ಅಲ್ಲೆಲ್ಲ ಬಟ್ಟೆ ಜಾಸ್ತಿ ಇರೋದಿಲ್ಲ ಎರಡು ಮೀಟರ್ ಇರುತ್ತೆ ಆಗ ಜಾಯಿಂಟ್ ಬರುತ್ತೆ ಬಟ್ ಇದು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಹಾಗಾಗಿ ಜಾಯಿಂಟ್ ಏನೂ ಇಲ್ಲ ಹಾಗೆ ಒಂದು ಸಿಂಗಲ್ ಪೀಸ್ ಇದೆ ಆದಷ್ಟು ಈ ರೀತಿ ಸಿಂಗಲ್ ಪೀಸ್ ಬಂದರೆ ನೀವು ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ಬಟ್ಟೆ ಆಗದಿದ್ದಾಗ ನಾವು ಜಾಯಿಂಟ್ ಮಾಡ್ಕೋ ಅನ್ನೋ ಅವಶ್ಯಕತೆ ಇರುತ್ತೆ ಈಗ ನೋಡ್ತಾ ಇರಬಹುದು ಇದನ್ನು ಕೂಡ ಇಲ್ಲಿ ಕೆಳಗಡೆ ಒಂದು ಕೆಳಗಡೆ ಭಾಗ ಎಡ್ಜಲ್ಲಿ ಓಪನ್ ಇತ್ತಲ್ಲ ಆ ಸೈಡು ಒಂದು ಇಂಚ್ಗೆ ಈ ರೀತಿ ಒಂದು ಸ್ಟಿಚ್ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ಪಟ್ಟಿ ಕಟ್ಟಬೇಕು ಅಲ್ಲಿ ಒಂದು 3 ಇಂಚಷ್ಟು ಗ್ಯಾಪ್ ಬಿಟ್ಟು ಉದ್ದ ಒಂದು 7 ಇಂಚಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ನೋಡ್ತಾ ಇರಬಹುದು ಈಗ ಇಲ್ಲಿ 1 ಇಂಚ್ಗೆ ಬಿಟ್ಟು ಬಟ್ಟೆನ ಒಂದು ಸ್ಟಿಚ್ ಹಾಕೊಂಡಿದ್ದೆ ಅಲ್ವಾ 1 ಇಂಚಷ್ಟು ಬಟ್ಟೆ ಆ ಸೈಡ್ ಈ ಸೈಡ್ ಏನಿರುತ್ತೆ ಆ ಎರಡು ಸೈಡ್ ಮಡಚಿಬಿಟ್ಟು ಫೋಲ್ಡ್ನ ಮಾಡ್ಕೊಂಡು ಹೊಲಿಗೆನ ಹಾಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈಗ ನಾನು ಈ ರೀತಿ ಮಡಚಿಬಿಟ್ಟು ಹಿಂಭಾಗ ಬರುತ್ತೆ ಇದು ಮೇಲೆ ಪಟ್ಟಿಲಿ ಹಿಂಭಾಗ ಈ ರೀತಿ ಒಂದು ಸ್ಟಿಚಸ್ನ ಹಾಕೋಬೇಕು ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನನ್ನ ಎಕ್ಸ್ಪ್ಲೈನ್ ಕೆಲವೊಂದು ಟೈಮು ಹೇಳೋದಕ್ಕೆ ಬರಲಿಲ್ಲ ಅಂದರು ಬಟ್ ನಿಮಗೆ ನೋಡಿದಾಗ ಅರ್ಥ ಆಗಿಬಿಡುತ್ತೆ ಎಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದಾರೆ ಅಂತ ಈಗ ನೋಡ್ತಾ ಇರ್ಬೋದು ಹಿಂಭಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ನಾವೇನು 1 ಇಂಚಷ್ಟು ಬಟ್ಟೆನ ಬಿಟ್ಬಿಟ್ಟು ಹೊಲ್ದಿದ್ವಲ್ವ ಆ 1 ಇಂಚಷ್ಟು ಒಳಗಡೆ ಬಟ್ಟೆ ಇತ್ತಲ್ವ ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಹಾಗೆ ಬಟ್ಟೆಗೇನೆ ಒಂದು ಸ್ಟಿಚ್ ಹಾಕೊತಾ ಇದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಈಗ ನೋಡ್ತಾ ಇರ್ಬೋದು ಮೇಲ್ಗಡೆ ಪೀಸು ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ನೆಕ್ಸ್ಟ್ ಈಗ ಇಲ್ಲಿ ಲಾಡಿ ದಾರ ಹಾಕೊಳ್ಳೋದಕ್ಕೆ ನಾವು ಹೋಲ್ ಥರ ಒಂದು ಮಾಡ್ಕೋಬೇಕು ಒಂದು 1/2 ಇಂಚಷ್ಟು ಮೊದಲು ಬಟ್ಟೆನ ಮಡಚ್ಕೋಬಿಟ್ಟು ನೆಕ್ಸ್ಟ್ 1 ಇಂಚಷ್ಟು ಬಟ್ಟೆನ ಮಡಚಿ ಈ ರೀತಿ ಫುಲ್ ಒಂದು ಸ್ಟಿಚಸ್ನ ಹಾಕೋಬೇಕು ಇದು ನಮಗೆ ಲಾಡಿ ದಾರ ಏರಿಸ್ಕೊಳ್ಳೋದಕ್ಕೆ ಇದು ಸ್ಪೇಸ್ ಥರ ಇಲ್ಲಿ ಮಾಡಬೇಕು ನಾವು ನಾವು ಮೇಲ್ಗಡೆ ಪಟ್ಟಿ ರೌಂಡ್ ಪೂರ್ತಿ ಏನು ಬರುತ್ತೆ ಆ ರೌಂಡ್ ಪೂರ್ತಿ ಈ ರೀತಿ 1 ಇಂಚಷ್ಟು ಮೇಲ್ಗಡೆ ಭಾಗ ಈ ರೀತಿ ಒಂದು ಸ್ಟಿಚಸ್ನ ಹಾಕೋಬೇಕು ನಾವಿಲ್ಲಿ ಕಟ್ ಪೀಸ್ ಇರೋದ್ರಿಂದ ಮೇಲ್ಭಾಗ 1/2 ಇಂಚು ಮೊದಲು ಮಡಚಿಬಿಟ್ಟು ಆಮೇಲೆ ನೆಕ್ಸ್ಟ್ 1 ಇಂಚ್ಗೆ ಮಡಚಿ ಹೊಲಿತಾ ಇದ್ದೀನಿ ನೀವು ಕೆಳಗಡೆ ಪೀಸು ಅಥವಾ ಅಲ್ಲಿ ಮೇಲ್ಭಾಗ ಪೀಸ್ ಬರುತ್ತಲ್ಲ ಎಡ್ಜಸ್ ಪೀಸ್ ಸಿಕ್ಕಿದಾಗ 1 ಇಂಚಷ್ಟು ಬಟ್ಟೆನ ಹಾಕೋಬಿಟ್ಟು 1 ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಟ್ ನಾನಿಲ್ಲಿ 1/2 ಇಂಚಷ್ಟು ಮೊದಲು ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ 1 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ನಾನು ಹೊಲ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿನ ಹೊಲ್ಕೋಬೋದು ಬಟ್ ಇಲ್ಲಿ ಲಾಡಿ ದಾರ ಇರಿಸೋಕ್ಕೆ ಗ್ಯಾಪ್ ಇರಬೇಕು ಹಾಗಾಗಿ 1 ಇಂಚಷ್ಟು ಗ್ಯಾಪ್ ಬಿಟ್ಟು ನೀವು ಸ್ಟಿಚಸ್ನ ಹಾಕೋಬೇಕಾಗುತ್ತೆ ಈಗ ಮೇಲ್ಭಾಗ ಕೂಡ ಕಂಪ್ಲೀಟ್ ಆಯಿತು ಇನ್ನೇನು ನೆಕ್ಸ್ಟ್ ಇದಕ್ಕೆ ನಾವು ಲಾಡಿ ದಾರ ಕೂಡ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಮೇಲ್ಭಾಗದ್ದು ಕಂಪ್ಲೀಟ್ ಆಗ್ತಲೇ ಮೇಲ್ಭಾಗ ಪಟ್ಟಿ ಕಂಪ್ಲೀಟ್ ಆಗುತ್ತೆ ಇದು ಸ್ಟಿಚಸ್ ಆಗ್ತಲೇ ನೆಕ್ಸ್ಟ್ ಇದು ನಾವು ಮೇಲ್ಭಾಗ ಪಟ್ಟಿ ಏನಿರುತ್ತೆ ಆ ಪಟ್ಟಿಗೇನೆ ಕೆಳಗಡೆ ಭಾಗದ ಬಟ್ಟೆ ಏನಿತ್ತು ಆ ಬಟ್ಟೆಯಿಂದ ನಾವು ಫ್ರಿಲ್ನ ಕೊಡ್ಕೊಂಡು ಹೋಗಬೇಕು ಅಂದರೆ ನೆರೆಗೆನ ಕೊಟ್ಕೊತಾ ಹೋಗಬೇಕು ಈ ಪ್ಯಾಂಟಲ್ಲಿ ವಿಶೇಷ ಏನು ಅಂದರೆ ನಾವು ಸೆಮಿ ಪಟ್ಟೆಯಲ್ಲ ಪ್ಯಾಂಟ್ಗೆ ಯಾವ ರೀತಿ ಫುಲ್ಲು ರೌಂಡ್ ಫುಲ್ ಯಾವ ರೀತಿ ನೆರಿಗೆ ಇರುತ್ತೆ ಆ ರೀತಿ ನೆರಿಗೆ ಕೊಡೋದನ್ನ ತೋರಿಸ್ಕೊಡ್ತೀನಿ ಈಗ ನೋಡ್ತಾ ಇರ್ಬೋದು ಮೇಲ್ಗಡೆ ಪಟ್ಟಿ ಏನಿತ್ತು ಆ ಪಟ್ಟಿ ಕೂಡ ರೆಡಿ ಆಗಿದೆ ನೆಕ್ಸ್ಟ್ ಈಗ ನಾವು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನೆರಿಗೆ ಕೊಟ್ಕೊತಾ ಬರಬೇಕು ಈಗ ನೋಡಿ ನಾನು 4 ಫೋಲ್ಡಾಗಿ ಮಡಚ್ಕೊಂಡಿದ್ದೀನಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಹಿಂಭಾಗ ಮುಂಭಾಗ ಮತ್ತು ಸೈಡ್ ಎಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಕೆಳಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೇಲ್ಭಾಗ ಪಟ್ಟಿ ಏನಿರುತ್ತೆ ಅದರಲ್ಲಿ ಸೈಡಲ್ಲಿ ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತೆ ನೆಕ್ಸ್ಟ್ ಹಿಂಭಾಗ ಮತ್ತು ಮುಂಭಾಗ ಎಲ್ಲನೂ ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಳಗಡೆದು ಏನು ಜಾಸ್ತಿ ಬಟ್ಟೆ ಇರುತ್ತಲ್ವ ಕೆಳಗಡೆ ನಾವು ಕೆಳಗಡೆ ಬಟ್ಟೆಗೆ ನೆರಿಗೆ ಕೊಟ್ಕೊಳ್ಳೋದು ನೋಡ್ತಾ ಇರ್ಬೋದು ಕೆಳಗಡೆ ಪೀಸು ಮತ್ತು ಮೇಲ್ಗಡೆ ಭಾಗ ಎಷ್ಟು ಬಟ್ಟೆ ಎಕ್ಸ್ಟ್ರಾ ಇರುತ್ತೆ ಕೆಳಗಡೆ ಅಂತ ಇವಾಗ ಇದನ್ನು ನಾವು ನೆರಿಗೆ ಕೊಟ್ಕೊತಾ ಮೇಲ್ಗಡೆ ಬಟ್ಟೆಗೆ ಜಾಯಿಂಟ್ ಮಾಡ್ಕೊತಾ ಹೋಗಬೇಕು ಈಗ ಬನ್ನಿ ಯಾವ ರೀತಿ ನೆರಿಗೆ ಕೊಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಸೆಂಟರ್ ಪಾಯಿಂಟ್ ಏನಿರುತ್ತೆ ಫ್ರಂಟಲ್ಲಿ ಸೆಂಟರ್ ಪಾಯಿಂಟು ಮತ್ತು ಕೆಳಗಡೆ ಕೂಡ ಸೆಂಟರ್ ಪಾಯಿಂಟ್ ಇರುತ್ತಲ್ವ ಆ ಎರಡೂ ಮೊದಲು ಜಾಯಿಂಟ್ ಮಾಡ್ಕೋಬೇಕು ಮೊದಲು ಸೆಂಟರ್ ಪಾಯಿಂಟ್ ಜಾಯಿಂಟ್ ಮಾಡಿಕೊಂಡ್ರೆ ಆ ನೆರಿಗೆ ಕೊಡೋದಕ್ಕೆ ಈಸಿ ಆಗುತ್ತೆ ಸೈಡಲ್ಲಿ ಮೊದಲು ಜಾಯಿಂಟ್ ಮಾಡ್ಕೋಬಾರ್ದು ಮೊದಲು
ಸೆಂಟರ್ ಪಾಯಿಂಟ್ನ ಜಾಯಿಂಟ್ ಮಾಡಿಕೊಂಡು ಅಲ್ಲಿಂದ ನೆರ್ಗೆನ ಕೊಟ್ಕೊಳ್ತಾ ಬರಬೇಕು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಮೊದಲು ಸೆಂಟರ್ ಪಾಯಿಂಟಲ್ಲಿ ಜಾಯಿಂಟ್ ಮಾಡಿಕೊಂಡು ನೆರ್ಗೆ ಕೊಟ್ಕೊಳ್ತಾ ಬರ್ತಾ ಇದ್ದೀನಿ. ನಾನಿದು ಸೆಮಿ ಪಟ್ಟೆಯಲ್ಲ ಪ್ಯಾಂಟ್ ಥರ ಹೊಲಿತಾ ಇರೋದ್ರಿಂದ ಸ್ಟಾರ್ಟಿಂಗಿಂದನೂ ನೆರಿಗೆ ಕೊಟ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಸ್ಟಾರ್ಟಿಂಗಿಂದನೂ ನೆರಿಗೆ ಕೊಟ್ಕೊತಾ ಇದ್ದೀನಿ. ಬಟ್ ಮಾಮೂಲಿ ನೆರಿಗೆ ಪ್ಯಾಂಟು ಸ್ವಲ್ಪ ಮಾತ್ರ ಬಟ್ಟೆ ಇದೆ ಅಂದರೆ ನೀವು ಮಧ್ಯ ಅಂದರೆ ಸೈಡಲ್ಲಿ ಮಾತ್ರ ನೆರಿಗೆ ಕೊಟ್ಕೊತಾ ಹೋಗಬೇಕಾಗುತ್ತೆ. ಮುಂದೆ ಮತ್ತೆ ಹಿಂದೆ ನೆರಿಗೆ ಬರೋದಿಲ್ಲ. ಇಲ್ಲ ನಿಮಗೆ ನಿಮ್ಮ ಚಾಯ್ಸು, ಮುಂದೆ ಮತ್ತೆ ಹಿಂದೆ ನೆರಿಗೆ ಮಾತ್ರ ಕೊಟ್ಕೋಬೋದು, ಇಲ್ಲ ನೀವು ಸೈಡಲ್ಲಿ ಮಾತ್ರ ಕೊಟ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಸುತ್ತಲೂ ಫ್ರಂಟಲ್ಲಿ ಸ್ಟಾರ್ಟಿಂಗಿಂದನೂ ನೆರಿಗೆ ಕೊಟ್ಕೊತಾ ಬರ್ತಾ ಇದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಕೆಳಗಡೆ ಭಾಗ ಬಟ್ಟೆ ಜಾಸ್ತಿ ಇದೆ. ಹಾಗಾಗಿ ನೆಕ್ಸ್ಟು ಫ್ರಂಟಲ್ಲಿ ಫುಲ್ ನೆರಿಗೆ ಕೊಡೋದ್ರಿಂದ ಫ್ರೀ ಆಗಿರುತ್ತೆ. ಕುತ್ಕೊಂಡು ಎದ್ದೋಳೋದಕ್ಕೂ ಎಲ್ಲ ದಪ್ಪ ಇರೋರ್ಗೂ ಸಣ್ಣ ಇರೋರ್ಗೂ ಎಲ್ಲರಿಗೂ ಫ್ರೀ ಅಂತ ಅನಿಸುತ್ತೆ. ಹಾಗಾಗಿ ನಾನು ಫ್ರೆಂಡಿಂದನೇ ನೆರಿಗೆ ಕೊಡ್ಕೊತಾ ಬರ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕದಾಗೆ ನೆರಿಗೆ ಕೊಡ್ಕೊಳ್ಳಿ, ತುಂಬ ದೊಡ್ಡದಾಗಿ ಕೊಡ್ಕೋಬೇಡಿ. ಚಿಕ್ಕ ಚಿಕ್ಕದಾಗೆ ನೆರಿಗೆನ ಕೊಟ್ಕೊಳ್ಳಿ ಪ್ಯಾಂಟ್ಗೆ. ನೆರಿಗೆ ಕೊಡೋದು ಹೇಗೆ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಸ್ವಲ್ಪ ಬಟ್ಟೆನ ಈ ರೀತಿ ಮಡಚಿಬಿಟ್ಟು ಅದ್ರ ಮೇಲೆ ಸ್ಟಿಚಸ್ನ ಹಾಕ್ಕೊತಾ ಬರಬೇಕು. ನೆಕ್ಸ್ಟ್ ಈಗ ಸೈಡಲ್ಲಿ ಪಾಯಿಂಟ್ ಇರುತ್ತಲ್ವ, ಆ ಸೈಡ್ ಪಾಯಿಂಟ್ ಎರಡು ಜಾಯಿಂಟ್ ಆಗಬೇಕು. ಅಂದರೆ ಮೇಲ್ಭಾಗ ಮತ್ತು ಕೆಳಗಡೆ ಭಾಗ ಎರಡರಲ್ಲೂ ಸೈಡಲ್ಲಿ ಪಾಯಿಂಟ್ನ ಮಾಡ್ಕೊಂಡಿರ್ತೀವಲ್ವ, ಆ ಎರಡು ಪಾಯಿಂಟು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಹಾಗೆ ಹಿಂದೆ ಮುಂದೆ ಕೂಡ ಎರಡು ಕೂಡ ಮ್ಯಾಚ್ ಆಗಬೇಕು. ಆಗ ಮ್ಯಾಚ್ ಆದರೆ ಕರೆಕ್ಟಾಗಿ ನೀಟಾಗಿ ನೆರಿಗೆನ ನಾವು ಕೂಡಿಸಿರ್ತೀವಿ. ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೆ ನೆರಿಗೆ ಕೂಡಿಸೋದ್ರಲ್ಲಿ ನಾವು ವೇರಿಯೇಷನ್ ಮಾಡಿರ್ತೀವಿ. ಹಾಗಾಗಿ ಈಗ ನಾನು ಬ್ಯಾಕ್ ಸೈಡು ಸ್ವಲ್ಪ, ಇದರಲ್ಲಿ ಬ್ಯಾಕ್ ಸೈಡ್ ನೆರಿಗೆ ಬರೋದಿಲ್ಲ ಜಾಸ್ತಿ, ಫ್ರಂಟು ಮತ್ತು ಸೈಡಲ್ಲಿ ನೆರಿಗೆ ಬರುತ್ತೆ, ಬ್ಯಾಕಿಗೆ ನೆರಿಗೆ ಬರೋದಿಲ್ಲ. ಹಾಗಾಗಿ ಬ್ಯಾಕಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೊತಾ ಇದ್ದೀನಿ. ಈಗ ನೋಡಿಕೊಂಡು ಒಂದು ಸೈಡ್ದು ಕೂಡ ಫುಲ್ ಕಂಪ್ಲೀಟ್ ಆಯಿತು ನೆರಿಗೆ ಕೊಟ್ಟಿದ್ದು. ನೋಡ್ತಾ ಇರ್ಬೋದು ಒಂದು 3 ಇಂಚಷ್ಟು ಮಾತ್ರ ಗ್ಯಾಪ್ ಇದೆ ಬ್ಯಾಕ್ ಸೈಡು, ಇನ್ನು ಫುಲ್ಲು ಬಂದಿದೆ ನೆರಿಗೆ. ಇವಾಗ ಇನ್ನೊಂದು ಸೈಡ್ಗೂ ಕೂಡ ಒಂದು 3 ಇಂಚಷ್ಟು ಬ್ಯಾಕಲ್ಲಿ ಸ್ಟ್ರೈಟು ಸ್ಟಿಚಸ್ನ ಹಾಕ್ಕೊಂಡು ನೆಕ್ಸ್ಟ್ ನೆರಿಗೆ ಕೊಟ್ಕೊತ ಸ್ಟಿಚಸ್ನ ಹಾಕ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾರಾದರೂ ಆಗಲಿ ನೋಡಿ ಕಲಿಯೋರು ತುಂಬಾ ಅಬ್ಸರ್ವ್ ಮಾಡಿ ನೋಡಿ ಆಮೇಲೆ ನೀವು ಸ್ಟಿಚಸ್ನ ಮಾಡ್ಕೊಳ್ಳೋಕ್ಕೆ ಹೋಗಿ. ಸುಮ್ಮನೆ ಹಾಗೆ ನೋಡಿಬಿಟ್ಟು ಸ್ಟಿಚಸ್ ಮಾಡೋಕ್ಕೋರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಈಗ ಬ್ಯಾಕ್ ಸೈಡು ಒಂದು 3 ಇಂಚಷ್ಟು ನೆರಿಗೆ ಬಂದಿಲ್ಲ, ಎರಡು ಸೈಡು ಕೂಡ ನೆರಿಗೆ ಬಂದಿಲ್ಲ. ಇನ್ನು ಮುಂದೆ ಹಾಗೆ ನೆರಿಗೆನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಧಾನಕ್ಕೆ ನೆರಿಗೆ ಕೊಟ್ಕೊಳ್ಳಿ, ಚಿಕ್ಕ ಚಿಕ್ಕದಾಗೆ ನೆರಿಗೆ ಕೊಟ್ಕೊಳ್ಳಿ, ತುಂಬ ದಪ್ಪನೂ ಕೊಟ್ಕೋಬೇಡಿ. ನೆಕ್ಸ್ಟು ಸೆಂಟರ್ ಪಾಯಿಂಟ್ ಏನಿರುತ್ತೆ, ಸೈಡಲ್ಲಿ ಪಾಯಿಂಟು, ಆ ಪಾಯಿಂಟ್ ಎರಡು ಎಲ್ಲ ಕಡೆ ಕೂಡ ಅಷ್ಟೇ, ಆ ಪಾಯಿಂಟು ಮ್ಯಾಚ್ ಆಗಬೇಕು. ಆ ರೀತಿ ನೆರಿಗೆ ಕೊಟ್ಕೊತಾ ಬರಬೇಕು ನೀವು. ಹಾಗೆ ಯಾರೆಲ್ಲ ನೋಡ್ತೀರಾ ನನ್ನ ಚಾನಲ್ನ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ. ಹಾಗೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲಲ್ಲಿ ಎಲ್ಲ ಥರ ಟೈಲರಿಂಗ್ ವಿಡಿಯೋಸ್ ಸಿಗುತ್ತೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಈಗ ಇನ್ನೊಂದು ಸೈಡು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನೆರಿಗೆ ಕೊಟ್ಟಿದ್ದು. ಈ ರೀತಿ ನಾವು ಒಂದು ಸೈಡಿಂದ ನೆರಿಗೆ ಕೊಟ್ಕೊತಾ ಹೋದರೆ ಇನ್ನೊಂದು ಸೈಡ್ಗೆ ಎಂಡ್ ಮಾಡಬೇಕು ಕಂಪ್ಲೀಟ್ ಆದಮೇಲೆ. ಆ ರೀತಿ ನೀಟಾಗಿ ನೋಡ್ಕೊಂಡು ನೆರಿಗೆನ ಕೊಟ್ಕೊತಾ ಹೋಗಬೇಕು. ಈಗ ಇನ್ನೇನು ಎರಡು ಸೈಡು ಕೂಡ ಕಂಪ್ಲೀಟ್ ಆಗಿದೆ. ಈಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಈಗ ಎರಡು ಸೈಡು ಕೂಡ ನೆರಿಗೆ ಕೊಟ್ಟಿದ್ದಾಯ್ತಲ್ವ, ಫ್ರಂಟ್ ಕೆಳಗಡೆ ಮತ್ತು ಮೇಲ್ಗಡೆ ಭಾಗ ಎರಡು ಪೀಸ್ ಕೂಡ ಜಾಯಿಂಟ್ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನೆರಿಗೆ ಬಂದಿದೆ ಅಂತ. ಬ್ಯಾಕ್ ಸೈಡು ಕೂಡ ಅಷ್ಟೇ, ಒಂದು 3 ಇಂಚಷ್ಟು ಅಷ್ಟೇ ನೆರಿಗೆ ಬಂದಿಲ್ಲ, ಇನ್ನು ಫುಲ್ ನೆರಿಗೆ ಕವರ್ ಆಗಿದೆ ಎಲ್ಲ ಕಡೆ. ನೀವು ನಾವು ರೆಡಿ ಪ್ಯಾಂಟ್ಗೆ ಅಂದರೆ ಡ್ರೆಸ್ಸು ಎಲ್ಲ ತೊಗೊತೀವಲ್ವ, ಆಗ ಬಟ್ಟೆ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇದು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು, ಹಾಗಾಗಿ ಈ ರೀತಿ ಒತ್ತಿಗೆ ನೆರಿಗೆ ಕೊಟ್ಟಿದ್ದೀವಿ. ಮಾಮೂಲಿ ಡ್ರೆಸ್ ಪೀಸ್ ಎಲ್ಲ ಬರುತ್ತಲ್ವ, ಅದರಲ್ಲಿ ಈ ರೀತಿ ನೆರಿಗೆ ಕೊಟ್ಕೊಳ್ಳೋದು ಸ್ವಲ್ಪ ಕಷ್ಟ. ನಿಮಗೆ ಈ ರೀತಿ ಒತ್ತು ನೆರಿಗೆ ಬೇಕು ಅಂದರೆ ಸ್ವಲ್ಪ ಕೆಳಗಡೆ ಅಂದರೆ ಸೀಟು ನಾವು ಕಟ್ ಮಾಡ್ಕೊತೀವಲ್ವ, ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡ್ರೆ ನಿಮಗೆ ಒತ್ತಾಗಿ ಈ ರೀತಿ ನೆರಿಗೆ ಬರ್ತವೆ. ನೆಕ್ಸ್ಟ್ ನಾನು ಒಂದು ಸಿಂಗಲ್ ಹೊಲಿಗೆ ಹಾಕ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಓಪನ್ ಮಾಡಿ ನೋಡಿದೆ. ನೆಕ್ಸ್ಟ್ ಅದ್ರ ಮೇಲೆ ಈಗ ನೆರಿಗೆ ಕೊಟ್ಟಿದ್ದೆಲ್ಲ ಚೆನ್ನಾಗಿ ಬಂದಿತ್ತಲ್ವ, ಹಾಗಾಗಿ ಅದ್ರ ಮೇಲೇ ಇನ್ನೊಂದು ಸ್ಟಿಚಸ್ನ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಒಂದು ಸ್ಟಿಚಸ್ ಹಾಕಿ ಬಟ್ಟೆ, ಯಾವುದೇ ಒಂದು ಬಟ್ಟೆ ಹೊಲಿರಿ, ಡಬಲ್ ಸ್ಟಿಚ್ ಹಾಕಿ, ಯಾಕೆಂದರೆ ಬೇಗ ಅರಿಯೋ ಇನ್ನೂ ಹಾಳಾಗೋದಿಲ್ಲ, ಬಿಚ್ಕೊಳ್ಳೋದಿಲ್ಲ. ಒಂದು ಹೊಲಿಗೆ ಬಿಚ್ಕೊಂಡ್ರೆ ಇನ್ನೊಂದು ಹೊಲಿಗೆ ಇರುತ್ತೆ. ಹಾಗಾಗಿ ಆದಷ್ಟು ಡಬಲ್ ಸ್ಟಿಚಸ್ನ ಹಾಕಿ ಈ ರೀತಿ ಸ್ಟಿಚ್ ಮಾಡಿದಾಗ ಈಗ ಪೂರ್ತಿ ನೆರಿಗೆ ಕೊಟ್ಟಿದ್ದು ಆಯಿತು.
ಫ್ರೆಂಡ್ಸ್ ಆಗಿ ಡ್ರೆಸ್ ಹೊಲಿ ತುಂಬಾನೇ ಈಸಿ ಫ್ರೆಂಡ್ಸ್, ತುಂಬಾ ಕಷ್ಟ ಇರೋದಿಲ್ಲ. ನೋಡ್ತಾ ಇರಬಹುದಲ್ವಾ ಪ್ಯಾಂಟ್ ಎಷ್ಟು ಬೇಗ ನಾನು ಎಷ್ಟು ಈಸಿಯಾಗಿ ನಿಮಗೆ ತೋರಿಸ್ತೆ ಅಂತ. ಕಟ್ಟಿಂಗ್ ಕೂಡ ಅಷ್ಟೇ, 3 ಪೀಸ್ ಅಷ್ಟೇ ಕಟ್ಟಿಂಗು. ಕೆಳಗಡೆ 2 ಪೀಸ್ ಬರುತ್ತೆ, ಅಂದ್ರೆ ಆ ಸೈಡ್ ಈ ಸೈಡ್ 1 ಪೀಸ್, ಮತ್ತೆ ಮೇಲ್ಭಾಗ 1 ಪೀಸ್, 3 ಪೀಸ್ ಅಷ್ಟೇ ಕಟ್ಟಿಂಗು. ಎಕ್ಸ್ಟ್ರಾ ಏನು ಇರೋದಿಲ್ಲ, ಪ್ಯಾಂಟ್ ಅಂತೂ ತುಂಬಾನೇ ಈಸಿ. ನೀವು ಕೂಡ ಮನೆಯಲ್ಲಿ ಯಾರಾದರೂ ಇದ್ರೆ ಮಿಷಿನ್ ಇತ್ತು ಅಂದ್ರೆ ಟ್ರೈ ಮಾಡಿ. ಬಿಗಿನರ್ಸ್ ಗಂತೂ ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಯ್ತು ಈ ವಿಡಿಯೋ ಅಂತ ತಿಳ್ಕೊಂತೀನಿ. ಹಾಗೆ ಬಿಗಿನರ್ಸ್ ಯಾರೆಲ್ಲ ಇದ್ದೀರ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಅರ್ಥ ಆಗಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋದ ಬಗ್ಗೆ ನಮಗೆ ಅಭಿಪ್ರಾಯ ಕೂಡ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಟೈಲರಿಂಗ್ ಕಲಿತಾ ಇರ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಯೂಸ್ ಆಗುತ್ತೆ. ಹಾಗಾಗಿ ಅದರಲ್ಲೂ ಈಗ ರಜಾ ಬೇರೆ ಇದೆ ಅಲ್ವಾ, ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಟೈಲರಿಂಗ್ ಕಲಿಬೇಕು ಅನ್ನೋ ಆಸೆ ಇರೋರೆಲ್ಲ ಮೊಬೈಲ್ ಇರುತ್ತಲ್ವ ಮನೆಯಲ್ಲಿ, ಆಲ್ಮೋಸ್ಟ್ ಎಲ್ಲ ಸರ್ಚ್ ಮಾಡಿ ನೋಡ್ತಾ ಇರ್ತಾರೆ ಡ್ರೆಸ್ಸು ಮತ್ತು ಬ್ಲೌಸ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಎಲ್ಲ. ಹಾಗಾಗಿ ನಾನು ಇನ್ನು ಮೇಲೆ ಎಲ್ಲ ಆಲ್ಮೋಸ್ಟು ಟೈಲರಿಂಗ್ ವೀಡಿಯೋಸೇ ಜಾಸ್ತಿ ಹಾಕ್ತೀನಿ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈಗ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ನೆರಿಗೆ ಕೊಟ್ಟಿದ್ದೀನಿ ನೋಡಿ. ನೀವು ಕೂಡ ಹೀಗೆ ನೆರಿಗೆ ಕೊಟ್ಕೊಳ್ಳಿ. ಹಿಂದೆ ಮಾತ್ರ ಒಂದು 3 ಇಂಚಷ್ಟು ಗ್ಯಾಪ್ ಇದೆ, ಇನ್ನು ಫುಲ್ಲು ಸುತ್ತು ಕೂಡ ನೆರಿಗೆ ಬಂದಿದೆ. ಈ ರೀತಿ ನೆರಿಗೆ ಬಂದರೆ ಈಗ ಬೇಸಿಗೆ ಅಲ್ವಾ, ಬೇಸಿಗೆಯಲ್ಲಿ ಈ ರೀತಿ ಪ್ಯಾಂಟ್ ಎಲ್ಲ ಹಾಕ್ಕೊಂಡ್ರೆ ಫ್ರೀ ಆಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಲಾಡಿ ಕೂಡ ಹೊಲಿಬೇಕಲ್ವ, ಲಾಡಿ ದರ ಯಾವ ರೀತಿ ಹೊಲಿಯೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಬನ್ನಿ, ಈಗ ಪ್ಯಾಂಟ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ, ಲಾಡಿ ದರ ಒಂದು. ಈಗ ನೋಡ್ತಾ ಇರ್ಬೋದು ಈ ರೀತಿ ಸೇಮ್ ಕಲರಲ್ಲೇ ಲಾಡಿ ದರ ಹಾಕಿ. ಹಾಗಾಗಿ ಈಗ ತೊಗೊಂಡಿದ್ದೀನಿ ಆಲ್ರೆಡಿ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಅಗಲ 2 ಇಂಚ್ ಇರಲಿ, ಉದ್ದ ನಮ್ಮದು ಪ್ಯಾಂಟು ಸುತ್ತಳತೆ ಎಷ್ಟಿದೆ ಅಂತ ನೋಡಿಕೊಂಡು ಉದ್ದನ ಡಿಸೈಡ್ ಮಾಡಿ. ಸುತ್ತಳತೆಗಿನ್ನ ಒಂದು 10 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಉದ್ದ ಇರಬೇಕಲ್ವ ದಾರ. ಹಾಗಾಗಿ ಈ ರೀತಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ ಲೆಂತಿ ಪೀಸ್ ಇರಲಿಲ್ಲ, ಕಟ್ ಪೀಸ್ ಇತ್ತು, ಹಾಗಾಗಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ರೀತಿ 2 ಪೀಸನ್ನು ಇಟ್ಕೊಂಡು ಈ ರೀತಿ ಒಂದು ಸ್ಟಿಚಸ್ ಹಾಕ್ಕೊಂಡ್ರೆ ಜಾಯಿಂಟ್ ಆಗುತ್ತೆ, ಬಟ್ಟು ಇಲ್ಲಿ ನಾನು 2 ಸ್ಟಿಚಸ್ ಹಾಕ್ತಾ ಇದ್ದೀನಿ ಅಲ್ಲೂ ಕೂಡ. ಈಗ ನೋಡಿ ಯಾವ ರೀತಿ ಮಡಚಿಬಿಟ್ಟು ಸ್ಟಿಚ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಈಗ ನಾವು ಜಾಯಿಂಟ್ ಮಾಡಿದ್ದೆಲ್ಲ ಆಯ್ತಲ್ವ, ನಾವು ಉದ್ದದ ಸ್ಟಿಚ್ ಮಾಡೋದು. ಈ ರೀತಿ 2 ಇಂಚಷ್ಟು ಬಟ್ಟೆ ತೊಗೊಂಡಿರ್ತೀವಲ್ವ, ಆ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಮಡಚ್ಕೋಬೇಕು. ನಮಗೆ ಈ ಓಪನ್ ಸೈಡ್ ಯಾವುದು ಇರಬಾರ್ದು, ಆ ರೀತಿ ನೀಟಾಗಿ 2 ಸೈಡು ಕೂಡ ಕ್ಲೋಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಈಗ ಯಾವ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಕ್ಲಿಯರಾಗಿ ನೋಡ್ಕೊಳ್ಳಿ, 2 ಸೈಡು ಕೂಡ ಅಷ್ಟೇ, ಎಡ್ಜಸ್ಸು ಕಾಣಬಾರ್ದು, ಎಡ್ಜಸ್ ಒಳಗಡೆ ಹೋಗಿರಬೇಕು. ಆ ರೀತಿ ನೀಟಾಗಿ ಈ ರೀತಿ ಲಾಡಿ ದಾರನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಲಾಡಿ ದಾರ ಸ್ಟಿಚ್ ಮಾಡೋದೇನು ತುಂಬ ಕಷ್ಟ ಅಲ್ಲ, ತುಂಬ ಈಸಿ. ಕಲಿಯೋರ್ಗಂತೂ ಇದನ್ನು ಚೆನ್ನಾಗಿ ಸ್ಟಿಚ್ ಮಾಡಿ 2 ಸೈಡು ಕೂಡ ಈ ರೀತಿ ಬಟ್ಟೆ ಕಾಣದೇ ಇರೋ ರೀತಿ ಒಳಗಡೆ ಮಡಚಿಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಲಾಡಿ ಕೂಡ ಕಂಪ್ಲೀಟ್ ಆಗುತ್ತೆ. ಇಷ್ಟು ಫ್ರೆಂಡ್ಸ್, ಪ್ಯಾಂಟ್ ಸ್ಟಿಚ್ ಮಾಡೋದು ತುಂಬಾ ಈಸಿ. ಕಟಿಂಗ್ ವೀಡಿಯೋ ಕೂಡ ನನ್ನ ಚಾನಲಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಒಂದು ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ. ಈಗ ಲಾಡಿ ದಾರ ಕೂಡ ಕಂಪ್ಲೀಟ್ ಆಗಿದೆ ಎಲ್ಲ ಒಲ್ದಿದ್ದು. ಈಗ ಇದನ್ನು ಯಾವ ರೀತಿ ಏರಿಸ್ಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಹಿಂಗೆ ಸೂಜಿ ಅಥವಾ ಡಬ್ಳ ಅಥವಾ ಏರ್ಪಿನ್ ಈ ಥರದ್ದು ಏನಾದರೂ ಒಂದು ಐಟಮ್ ಬೇಕಾಗುತ್ತೆ. ನಾನು ಇಲ್ಲಿ ನೋಡ್ತಾ ಇರ್ಬೋದು ಡಬ್ಳ ಅಂತ ಹೇಳ್ತೀವಿ ನಾವು ಇದನ್ನು, ಈ ಚೀಲಗಳೆಲ್ಲ ಹೊಲಿಯೋದಕ್ಕೆ ತೊಗೊತೀವಿ. ಆ ಥರದ್ದು ಒಂದು ಡಬ್ಳ ಇತ್ತು, ಅದನ್ನು ತೊಗೊಂಡು ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ಇದರಲ್ಲಿ ನಾವು ಲಾಡಿ ದಾರನ ಏರಿಸೋದ್ರಿಂದ. ನೋಡ್ತಾ ಇರ್ಬೋದು ಎಷ್ಟು ಬೇಗ ಆಗ್ತಾ ಇದೆ ಅಂತ. ಉದ್ದ ಸೂಜಿ ಕೂಡ ತೊಗೋಬೋದು ನೀವು, ಇಲ್ಲ ಏರ್ಪಿನ್ ಇರುತ್ತಲ್ವ ತಲೆಗೆ ಹಾಕ್ಕೊಳ್ಳೋದು, ಆ ಏರ್ಪಿನಲ್ಲಿ ಕೂಡ ಬೇಗನೆ ಏರಿಸ್ಕೋಬೋದು. ನೆಕ್ಸ್ಟ್ ಈಗ ಲಾಡಿ ದಾರ ಕೂಡ ಆಗಿದ್ದಾಯಿತು. ನೆಕ್ಸ್ಟ್ ಈಗ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಸರ್ಕಿಸ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಸ್ಟಿಚ್ ಹಾಕಬೇಕು. ಈಗ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ. ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ. ಇದು ಉದ್ದ ಇದ್ದರೆ ತುಂಬ ಉದ್ದ ಇತ್ತು ಅಂದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಬಿಡಿ, ಬಟ್ಟು ಕಡಿಮೆ ಇತ್ತು ಅಂದರೆ ಇಟ್ಸ್ ಓಕೆ. 2 ಸೈಡು ಕೂಡ ಸಮನಾಗೆ ಹಾಕಿ ಲಾಡಿ ದಾರನ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಸ್ಟಿಚಸ್ನ ಹಾಕಿ.
ಈಗ ನೋಡ್ತಾ ಇರಬಹುದು ಇಲ್ಲಿ ಒಂದು ಸುಮ್ಮನೆ ಅಂದ್ರೆ ಲಾಡಿ ದಾರ ಅತ್ತ ಇತ್ತ ಹೋಗದೆ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ಬ್ಯಾಕ್ ಸೈಡ್ ಒಂದು ಸ್ಟಿಚಸ್ ನ ಹಾಕಿ ಆಗ ಲಾಡಿ ದಾರ ಏಕಡೆನೂ ಹೋಗೋದಿಲ್ಲ ಮತ್ತೆ ಆ ಪ್ಯಾಂಟ್ ಇಂದ ಹೊರಗಡೆ ಬರೋದಿಲ್ಲ ಟೈಟ್ ಆಗಿ ಇರುತ್ತೆ ಅಲ್ಲೇ ಈಗ ನೋಡಿ ಏಕ್ ಕಾಣ್ತಾ ಇದೆ ಪ್ಯಾಂಟ್ ಅಂತ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಒಂದು ಉತ್ಸಾಹ ಅಂತ ಸಿಗುತ್ತೆ ವಿಡಿಯೋ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಹಾಗೆ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಒಂದು ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದರೂ ಟೈಲರ್ಸ್ ಎಲ್ಲ ಬಿಗಿನರ್ಸ್ ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು